सर्वदेवैकवन्द्यः परमगुरुरभीष्टावक्षितसज्जनानां निखिलगुणगणानो नित्यनिर्मुक्तदोषः सरसिजनयनोऽसौ श्रीपतिर्मानतो नः अभ्रमं भङ्गरहितं अजडं विमलं सदा आनन्दतीर्थमतुलं भजेतरत्रयापहम् चित्रे पदैश्च गम्भीरैः वाक्येमानैः अखण्डितैः गुरुभावं व्यञ्जयन्ती भातिश्री जयतीर्थवान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे वादे विजयशीलाय वरदाय वरार्थिनां वदान्यजनसिंहाय वरदेन्द्राय ते नमः सुषमीन्द्रकराब्ज्योत्थं राघवेन्द्रगुरुप्रियं श्रीयतीन्द्रगुरुं वन्दे मूलरामार्चने रतम् सर्वेऽपि सुखिनः सन्तु सर्वे सन्तु निरामयाः सर्वे भद्राणि पश्यन्तु सर्वे सुगुणशालिनः परमपवित्रवादन्तः पुण्यपट्टण ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರವಾಗಿರ್ತಕ್ಕಂಥದ್ದು ಈ ನಗರವಾಗಿದೆ. ಹಿಂದೆ ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯ ಕೆಚ್ಚೆದೆಯ ನಾಯಕರಾದಂತಹ ಶಿವಾಜಿ ಮಹಾರಾಜರು ಈ ಪ್ರಾಂತದಲ್ಲಿ ಹಿಂದೂ ಧರ್ಮದ ಬಗ್ಗೆ ವಿಶೇಷವಾಗಿ ಹಿಂದೂ ಧರ್ಮದ ವಿರುದ್ಧವಾದ ಸಂಘಟನೆಗಳ ವಿರುದ್ಧವಾಗಿ ಹೋರಾಡಿ ಹಿಂದೂ ರಾಷ್ಟ್ರವನ್ನ ಸ್ಥಾಪನೆ ಮಾಡಬೇಕು ಅಂತೇಳಿ ಅವರು ವಿಶೇಷವಾಗಿ ತಮ್ಮ ಎಲ್ಲ ಪ್ರಯತ್ನವನ್ನು ಮಾಡಿರತಕ್ಕಂತಹ ದಿಟ್ಟ ವ್ಯಕ್ತಿತ್ವ ಈ ಪ್ರಾಂತದ ನಾಯಕರಾದಂತಹ ಶಿವಾಜಿ ಮಹಾರಾಜರಿಗಿದೆ. ಅವರು ರಾಘವೇಂದ್ರ ಸ್ವಾಮಿಗಳವರಿಂದ ವಿಶೇಷವಾಗಿ ಅನುಗ್ರಹವನ್ನು ಪಡೆದಿರತಕ್ಕಂತಹ ಇತಿಹಾಸವು ಕೂಡ ರಾಘವೇಂದ್ರ ಸ್ವಾಮಿಗಳವರ ಚರಿತ್ರೆಯಲ್ಲಿ ನಾವು ಕಾಣಬಹುದಾಗಿದೆ. ಅಂತಹ ಒಂದು ಪುಣ್ಯ ಪಟ್ಟಣವೇ ನಮಗೆ ಬೇರೆ ಬೇರೆ ಪಟ್ಟಣಕ್ಕೆ ಹೋದ್ರೆ ಪುಣ್ಯ ಸಂಪಾದನೆಗೆ ನಾವು ಹೋಗ್ತೀವಿ. ಪುಣ್ಯ ಪಟ್ಟಣದಲ್ಲಿ ಪುಣ್ಯವೇ ಇದೆ, ಆದ್ರಿಂದ ಇದಕ್ಕೆ ಪುಣ್ಯ ಪಟ್ಟಣ ಅಂತ ಇದಕ್ಕೆ ಹೆಸರಾಗಿದೆ. ಅಷ್ಟು ಮಾತ್ರವಲ್ಲ, ಭಾವಿ ಸಮೀರರಾದ ವಾದಿರಾಜಗುರು ಸಾರ್ವಭೌಮರು ಶಿಶುಪಾಲ ವಧ ಎಂಬುವಂತಹ ಕಾವ್ಯಕ್ಕೆ ಪ್ರತಿಯಾಗಿ ಪರಮ ಮಂಗಳಕರವಾದ ಜಗದೊಡೆಯನಾದ ಶ್ರೀಕೃಷ್ಣನ ವಿಜಯವನ್ನ ಮಹಿಮೆಯನ್ನ ಅವನ ಲೀಲೆಗಳನ್ನ ತಿಳಿಸುವಂತಹ ಉತ್ಕೃಷ್ಟವಾದ ರುಕ್ಮಿಣೀಶ ವಿಜಯ ಎಂಬುವಂತಹ ಶ್ರೇಷ್ಠ ಕಾವ್ಯವನ್ನ ರಚನೆ ಮಾಡಿದಾಗ ಇದೇ ಊರಿನಲ್ಲಿ ಐತಿಹಾಸಿಕವಾಗಿ ಆನೆಯ ಮೇಲೆ ಆ ಗ್ರಂಥವನ್ನಿಟ್ಟು ಮೆರವಣಿಗೆ ಮಾಡಿ ಶಿಶುಪಾಲ ವಧ ಅನ್ನುವಂತಹದ್ದು ಕೂಡ ಕೃಷ್ಣನ ಚರಿತ್ರೆಯನ್ನು ಹೇಳುವಂತಹ ಗ್ರಂಥವಾದರೂ ಬೇರೆ ಬೇರೆ ನಾಯಕರ ಮಹತ್ವವನ್ನ ಹೇಳಲು ಹೊರಟಂತಹ ಗ್ರಂಥವಾಗಿ ವಧ ಅನ್ನುವಂತಹ ಹೆಸರಿನಿಂದ ಕೂಡಿರತಕ್ಕಂತಹ ಅಮಂಗಲವಾದ ನಾಮದೇವನ್ನ ಉಚ್ಚಾರಣೆ ಮಾಡುವಾಗೆ ಸೂಚಿಸುವಂತಹ ಶಿಶುಪಾಲ ವಧ ಅಂತ. ಆದ್ರೆ ಯಾವುದೇ ಒಂದು ನಾಮವನ್ನು ನಾವು ಉಚ್ಚಾರಣೆ ಮಾಡಬೇಕಾದ್ರೆ ಅದು ಆ ನಾಮವು ಆ ನಾಮಧೇಯ ಎಲ್ಲವೂ ಕೂಡ ಮಂಗಳಕರವಾಗಿರ್ಬೇಕು. ಆ ಒಂದು ಹಿನ್ನೆಲೆಯಲ್ಲಿಯೂ ಕೂಡ ಶಿಶುಪಾಲ ವಧ ಅನ್ನುವಂತಹ ಗ್ರಂಥಕ್ಕೆ ಕಾವ್ಯಕ್ಕೆ ಪ್ರತಿಯಾಗಿ ರುಕ್ಮಿಣೀಶ ವಿಜಯ ಎಂಬುದಾಗಿ ವಿಜಯವನ್ನು ಸೂಚಿಸುವ ಕಾವ್ಯವನ್ನು ರಚನೆ ಮಾಡಿ ಅಂದಿನ ಯುದ್ಧ ಪ್ರಪಂಚದಲ್ಲಿ ವಿಶೇಷವಾದ ಮನ್ನಣೆಯನ್ನು ಪಡೆದು ಆನೆಯ ಮೇಲೆ ಮೆರವಣಿಗೆಯ ಮೂಲಕ ಘನ ಒಂದು ಮನ್ನಣೆಯನ್ನು ಪಡೆದಿರತಕ್ಕಂಥ ಊರು ಇದಾಗಿದೆ. ಇಂತಹ ನಗರದಲ್ಲಿ ವರದೇಂದ್ರ ಸ್ವಾಮಿಗಳವರು ಅದ್ಯಾಪಿ ವೃಂದಾವನದಲ್ಲಿ ಯೋಗ ಶರೀರರಾಗಿ ಯೋಗ ಶಕ್ತಿಯಿಂದ ಸನ್ನಿಹಿತರಾಗಿ ಅವರು ಭಕ್ತರಿಗೆ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತಾ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸಿ ಅನುಗ್ರಹಿಸ್ತಾ ಇರುವಂತಹದ್ದು ಎಲ್ಲರ ಅನುಭವಕ್ಕೆ ಬಂದಂತಹ ವಿಷಯವಾಗಿದೆ. ಸಾಕ್ಷಾತ್ ರುದ್ರಾಂಶ ಸಂಭೂತರಾಗಿರ್ತಕ್ಕಂತಹ ವರದೇಂದ್ರ ಸ್ವಾಮಿಗಳವರು ಅತ್ಯಂತ ಧರ್ಮದ ಬಗ್ಗೆ ಉಗ್ರ ರೂಪವಾಗಿ ಇಲ್ಲಿ ಇದ್ದು ಯಾವುದೇ ತರಹದ ಧಾರ್ಮಿಕ ಚ್ಯುತಿ ಬಂದಾಗ ಅದನ್ನು ಸಹಿಸದೆ ಅನೇಕರಿಗೆ ಅನೇಕ ಬಗೆಯಾದಂತಹ ತತ್ಕಾಲದಲ್ಲಿ ಪವಾಡವನ್ನು ತೋರಿಸುವ ಮೂಲಕ ಧರ್ಮ ಜಾಗೃತಿಯನ್ನು ಮೂಡಿಸಿರತಕ್ಕಂಥದ್ದು ಇದು ಎಲ್ಲರಿಗೆ ತಿಳಿದ ವಿಷಯವಾಗಿದೆ. ಆನಂತರದಲ್ಲಿ ನಮ್ಮ ಪರಮೇಶ್ವರಿ ಗುರುಗಳಾದಂತಹ ಸುಜೇಂದ್ರ ತೀರ್ಥರು ಮುಂಬೈ ನಗರದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಮೂಲ ಪತ್ರಿಕಾ ಬೃಂದಾವನವನ್ನು ಪ್ರತಿಷ್ಠಾಪಿಸಿ ಮತ್ತೆ ಮಂತ್ರಾಲಯಕ್ಕೆ ಹಿಂದಿರುಗುವಾಗ ಗುರುರಾಜರ ಪ್ರೇರಣೆ
ಮತ್ತು ವರದೇಂದ್ರ ಸ್ವಾಮಿಗಳವರ ಇಚ್ಛೆಯಂತೆ ವರದೇಂದ್ರ ಸ್ವಾಮಿಗಳವರ ಶಿರಸ್ಸಿನ ಮೇಲೆ ಅವರ ಸ್ವರೂಪೋದ್ಧಾರಕ ಮಹಾ ಗುರುಗಳು ಆದಂತಹ ರಾಘವೇಂದ್ರ ಸ್ವಾಮಿಗಳವರ ಮೂಲ ಮೃತ್ತಿಕಾ ವೃಂದಾವನವನ್ನು ಇಲ್ಲಿ ಸ್ಥಾಪಿಸಿ ವರದೇಂದ್ರ ಸ್ವಾಮಿಗಳವರ ಉಗ್ರತೆಯನ್ನ ಅದನ್ನು ಕಮ್ಮಿ ಮಾಡಿ ಶಾಂತರನ್ನಾಗಿ ಮಾಡಿ ಅವರನ್ನು ಅನುಗ್ರಹಿಸಿ ಅವರ ಮೂಲಕವಾಗಿ ಭಕ್ತರಿಗೆ ಅನುಗ್ರಹವನ್ನು ಮಾಡಿಸುವಂತಹ ಜವಾಬ್ದಾರಿಯನ್ನ ರಾಘವೇಂದ್ರ ಸ್ವಾಮಿಗಳವರು ಇಲ್ಲಿ ಕುಳಿತುಕೊಂಡು ಮಾಡ್ತಾ ಇದ್ದಾರೆ. ಅಂತಹ ಒಂದು ದಿವ್ಯ ಕ್ಷೇತ್ರದಲ್ಲಿ ಇಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ, 100,000 ಮಿಗಿಲಾದ ಚಂಪಕ ಪುಷ್ಪ ಅರ್ಥಾತ್ ಸಂಪಿಗೆ ಹೂವಿನಿಂದ ಚತುರ್ಯುಗ ಮೂರ್ತಿ ಬ್ರಹ್ಮಕರಾಕ್ಷಿತ ಮೂಲರಾಮದೇವರೇ ಮೊದಲಾದ ನಮ್ಮ ಸಂಸ್ಥಾನದ ಎಲ್ಲ ಪ್ರತಿಮೆಗಳಿಗೆ ಪೂಜಾ ಕಾಲದಲ್ಲಿ ಒಂದೇ ದಿನದಲ್ಲಿ ದಕ್ಷ ಅರ್ಚನೆಯ ಒಂದು ಕಾರ್ಯಕ್ರಮವನ್ನು ಹರಿವಾಯುಗುರುಗಳ ಪ್ರೇರಣಾನುಸಾರವಾಗಿ ಇಂದು ನಡೆಸಲು ಸಂಕಲ್ಪಿಸಿದ್ದೇವೆ. ಅದಕ್ಕೆ ಎಲ್ಲ ಭಕ್ತರು ಕೂಡ ತುಂಬಾ ಉತ್ಸಾಹದಿಂದ ಭಾಗಿಗಳಾಗಿ ಸಹಕರಿಸಿ ತಮ್ಮ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ರಾಯರ ಅಂತರಂಗ ಭಕ್ತರು, ಒಳ್ಳೆಯ ಸಾಧಕರು, ಧರ್ಮನಿಷ್ಠರು ಆದಂತಹ ವಿಳಾಸವರು ಒಂದೇ ದಿನ ಅಷ್ಟು ಹೂವುಗಳು, ಬೇರೆ ಬೇರೆ ಹೂವು ಸಿಗಬಹುದು, ಅಂದ್ರೆ ಸಂಪಿಗೆ ಹೂವು ಒಂದೇ ದಿನ ಲಕ್ಷಗಟ್ಟಲೆ ಸಿಗುವಂತಹದ್ದು ಬಹಳ ದುರ್ಲಭವಾಗಿದ್ದು ರಾಯರ ರಾಮದೇವರ ವಾಯುದೇವರ ವಿಶೇಷವಾದ ಅನುಗ್ರಹದಿಂದ ಲಕ್ಷ ಪುಷ್ಪಕ್ಕೂ ಮಿಗಿಲಾದ ಪುಷ್ಪಗಳನ್ನ ಅತ್ಯಂತ ಜಾಗರೂಕತೆಯಿಂದ ತಂದು ಒಂದು ಪೂಜೆಗೆ ಸಮರ್ಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ವಿಚಾರವನ್ನ ನಾವು ನೆನಪಿಸಿಕೊಳ್ಬೇಕು. ಹನುಮಂತ ದೇವರು ಅಂತಹ ಸಂಜೀವಿ ಪರ್ವತವೇ ಮೊದಲಾದಂತಹ ದೊಡ್ಡ ದೊಡ್ಡ ಸಾಹಸ ಕಾರ್ಯವನ್ನು ಮಾಡಿದಾಗೂ ಕೂಡ ಅವರಿಗೆ ಅಷ್ಟು ಶ್ರಮವಾಗಲಿಲ್ಲ. ರಾಮನ ಪಾದಾರ್ಚನೆಗೋಸ್ಕರವಾಗಿ ಹೂವನ್ನು ತೆಗೆದುಕೊಂಡು ಬರುವಾಗ ಅತ್ಯಂತ ಶ್ರಮವಾದಂತೆ ಅವರು ತಮ್ಮ ಭಾವನೆಯನ್ನು ತೋರಿಸಿದರಂತೆ. ಯಾಕೆಂದ್ರೆ ಭಗವಂತನ ಪೂಜೆಗೆ ಸಮರ್ಪಿಸುವ ಹೂವು ಅದರ ವಾಸನೆಯನ್ನು ನಾವು ನೋಡಬಾರದು, ಅದು ನಮ್ಮ ಮೈಗೆ ತಗಲಬಾರದು, ನಮ್ಮ ಉಗುರುಗಳಿಗೆ ತಗಲಬಾರದು, ಅಥವಾ ಬೇರೆ ಯಾವುದೇ ಅಶುದ್ಧವಾದ ವಸ್ತುಗಳಿಗೆ ತಗಲಬಾರದು. ಅದರ ಜೊತೆಯಲ್ಲಿ ಕೇಶಾದಿಗಳು, ಕೂದಲು ಮೊದಲಾದಂತಹ ಹಾವುಗಳು ಯಾವುದು ಅದಕ್ಕೆ ಸೇರಬಾರದು. ಎಷ್ಟೆಲ್ಲ ನಿಯಮಗಳಿದ್ದಾವೆ, ಬಟ್ಟೆಯಲ್ಲಿ ತರಬಾರದು. ಹೀಗೆ ಭಗವಂತನಿಗೆ ಅರ್ಪಿಸುವಂತಹ ಹೂವುಗಳ ಬಗ್ಗೆ ಬಹಳ ವಿಚಾರಗಳನ್ನ ಈಗಾಗಲೇ ಆಚಾರ್ಯರು ತುಳಸಿ ಬಗ್ಗೆ ಹೇಳಿದ್ದಾರೆ. ಅದರಂತೆ ಯಾವ್ಯಾವ ಹೂವು ಶ್ರೇಷ್ಠವಾದದ್ದು, ಯಾವ ಬಣ್ಣದ ಹೂವನ್ನ ಸಾತ್ವಿಕ ಪುಷ್ಪಗಳು ಅಂತ ಕರೀತಾರೆ, ಯಾವ ಬಣ್ಣದ ಹೂವನ್ನ ರಾಜಸ ಪುಷ್ಪಗಳು ಅಂತ, ಯಾವ ಬಣ್ಣದ ಹೂವನ್ನ ತಾಮಸ ಪುಷ್ಪಗಳು ಅಂತ ಕರೀತಾರೆ, ಯಾವ ಪುಷ್ಪವನ್ನ ಯಾವ ರೀತಿ ತರಬೇಕು, ಯಾವ ರೀತಿ ಅರ್ಪಿಸಬೇಕು, ಎಲ್ಲರೂ ಕೂಡ ಶಾಸ್ತ್ರದಲ್ಲಿ ಬಹಳ ವಿಸ್ತಾರವಾಗಿ ತಿಳಿಸಿದ್ದಾರೆ. ಅಂತಹ ಒಂದು ಜಾಗರೂಕತೆ ಎನ್ನುವಂತಹದ್ದು ಭಗವತ್ ಸೇವಾ ಕಾರ್ಯದಲ್ಲಿ ಅವಶ್ಯಕತೆ. ಎಲ್ಲ ಜಾಗರೂಕತೆಯನ್ನು ಬಹುತೇಕ ವಹಿಸಿಕೊಂಡು ರಾಯರನ್ನ, ವಾಯುದೇವರನ್ನ, ವರದೇಂದ್ರ ಸ್ವಾಮಿಗಳವರನ್ನ ಸ್ಮರಿಸ್ತಾ ಅಷ್ಟು ಪುಷ್ಪಗಳನ್ನು ಅವರು ಶೇಖರಿಸಿ ತಂದಿದ್ದಾರೆ. ಇದಲ್ಲದೆ ಬೇರೆ ಬೇರೆ ಭಕ್ತರು ಕೂಡ ತಮ್ಮ ತಮ್ಮ ಶಕ್ತಿಯನುಸಾರವಾಗಿ ತಮಗೆ ಲಭ್ಯವಾದ ಸಂಖ್ಯೆಯಲ್ಲಿ ಈ ಪುಷ್ಪಗಳನ್ನು ತಂದಿದ್ದಾರೆ. ಇದರ ಅರ್ಚನೆ ಎನ್ನುವಂಥದ್ದು ಇವತ್ತು ನಡೆಯುತ್ತೆ. ಇದೊಂದು ವಿಶಿಷ್ಟವಾದ ಕಾರ್ಯಕ್ರಮ. ಇದರ ಬಗ್ಗೆ ಹೇಳಬೇಕಾದ್ರೆ, ಏನು ಹೂವುಗಳಿಗೆ ಇಷ್ಟೊಂದು ಹೂವನ್ನು ತರ್ತಾ ಇದ್ದಾರೆ, ಹೂ ಮಾರಾಟ ಮಾಡೋರಿಗೂ ಅರ್ಚನೆ ಮಾಡೋರಿಗೂ ಒಂದು ಏನೋ ಒಂದು ಮ್ಯಾಚ್ ಫಿಕ್ಸೇಷನ್ ಅಂತ ಅಲ್ಲ, ಅಥವಾ ಯಾವುದೇ ಒಂದು ತೋರಿಕೆ ಮಾಡುವಂತಹದ್ದು ಅಲ್ಲ. ಇದರ ಬಗ್ಗೆ ಹೇಳುವಾಗ ಹೇಳ್ತಾರೆ, ಭಗವಂತನಲ್ಲಿ ನಿತ್ಯ ಸುಭಕೃತಿಗಳು ಅಚ್ಯುತನಂಗ್ರಿಗಳು ಅಚ್ಚುಸಿ ಅಚ್ಚುಸಿ ಹೆಚ್ಚಿಸಿ ಹೆಚ್ಚಿರಲಿ, ತುಚ್ಛ ವಿಷಯಗಳನ್ನು ಇಚ್ಛಿಸದೆ ಎದುರ್ಚಾರಾವಧಿ ಪ್ರೋಚ್ಛನಾಗುವುದೇ ಫಲವಿದು ಬಾಳುವುದಕ್ಕೆ ಎಂಬುದಾಗಿ ಜಗನ್ನಾಥದಾಸರು ತಮ್ಮ ಅಣುಹರಿಕಥಾಮೃತ ಸಾರದಲ್ಲಿ ಈ ಭಕ್ತಿಯ ಬಗ್ಗೆ, ಭಗವಂತನ ಅರ್ಚನೆಯ ಬಗ್ಗೆ ಹೇಳಿದ್ದಾರೆ. ಹೇಳುವಾಗ ಹೇಳ್ತಾರೆ, ನಿತ್ಯ ಶುಭಕೃತಿಗಳು ಹೊಂದಿದ್ದಾರೆ. ಏನು ಆ ಶುಭಕೃತಿ ಅಂತಂದ್ರೆ, ಭಕ್ತಿಯಲ್ಲಿಯೂ ಕೂಡ ಒಳ್ಳೆಯ ಭಕ್ತಿ ಕೆಟ್ಟ ಭಕ್ತಿ ಅನ್ನುವಂತಹದ್ದು ಪ್ರಭೇದಗಳಿದ್ದಾವ ಅಂತಂದ್ರೆ, ನಿಜವಾಗ್ಲೂ ಅದರ ವಿವರಣೆಯನ್ನು ನೀಡುವಾಗ ಹೇಳ್ತಾರೆ, ಶುಭಕೃತಿ ಅಂತಂದ್ರೆ ನಾವು ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತೇವೆ, ಆ ಭಕ್ತಿಯ ಮಜಲುಗಳು ಯಾವುದು ಅಂತಂದ್ರೆ, ಪ್ರಹ್ಲಾದರಾಜರು ಹೇಳ್ತಾರೆ ಭಕ್ತಿಯ 9 ಮಜಲುಗಳಿದ್ದಾವೆ. ಶ್ರವಣಂ, ಕೀರ್ತನಂ, ವಿಷ್ಣೋಹ ಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ ಎಂಬುದಾಗಿ 9 ಮಜಲುಗಳನ್ನ, ಭಕ್ತಿಯ ಮಜಲುಗಳನ್ನ ಹೇಳಿದ್ದಾರೆ. ಆ 9 ಮಜಲುಗಳಲ್ಲಿ ಒಂದಾದಂತಹದ್ದು ಅರ್ಚನೆ. ಆ ಅರ್ಚನೆ ಎನ್ನುವಂತಹದ್ದು ಭಗವಂತನಿಗೆ ವಿಶೇಷವಾಗಿ ನಾವು ಮಾಡಬೇಕು.
ಈ ಒಂಬತ್ತು ಮಜಲುಗಳಿಂದ ಕೂಡಿರ್ತಕ್ಕಂತಹ ಭಕ್ತಿ ಏನಿದೆ ಇದನ್ನು ಭಕ್ತಿ ಅಂತ ಕರೀತಾರೆ. ಅದನ್ನೆಲ್ಲವನ್ನು ಕ್ರೋಢೀಕರಿಸಿದಂತಹ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಮಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವೋಪಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿ ನಚಾನ್ಯತ. ನಮಗೆ ಮುಕ್ತಿ ಬೇರೆ ಯಾವುದರಿಂದಲೂ ಕೂಡ ನಾವು ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಭಗವಂತನಿಗೆ ಹಣವನ್ನು ಕೊಟ್ಟು ನಾವು ಗಿವ್ ಅಂಡ್ ಟೇಕ್ ಮಾಡ್ತೇವೆ ಸಾಧ್ಯವಿಲ್ಲ. ಯಾಕೆ? ಭಗವಂತ ಲಕ್ಷ್ಮೀಪತಿ, ನಮ್ಮ ಸಂಪತ್ತಿಯಲ್ಲಿ ಆ ಲಕ್ಷ್ಮೀ ದೇವಿಗೂ ಸಂಪತ್ತನ್ನು ಕೊಡತಕ್ಕಂತ ಅವನು ಆ ಭಗವಂತ. ಆತನಿಗೆ ನಾವು ದುಡ್ಡನ್ನು ಕೊಟ್ಟು ಅದನ್ನು ನಾವು ಹೆಚ್ಚಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ನಮ್ಮ ಸೌಂದರ್ಯದಿಂದ, ನಮ್ಮ ಬ್ಯೂಟಿಯಿಂದ ನಾವು ಭಗವಂತನನ್ನ ಆಕರ್ಷಣೆ ಮಾಡ್ತೇವೆ ಅಂತಂದ್ರೆ ಜಗನ್ಮೋಹನ ರುದ್ರಾದಿ ದೇವತೆಗಳು ಕೂಡ ಆ ಭಗವಂತನ ಸೌಂದರ್ಯವನ್ನು ನೋಡಿ ಮೋಹಿತರಾಗಿರ್ತಕ್ಕಂತಹ ಪರಮ ಸುಂದರ ಮೂರ್ತಿ ಅವನು. ಅವನು ನಮ್ಮ ಸೌಂದರ್ಯಕ್ಕೆ ಅವನು ನಮ್ಗೆ ಒಲಿಯುವಂತ ಅವನಲ್ಲ. ಹಾಗಾದ್ರೆ ನಾವು ವಯಸ್ಸಿನಿಂದ ತುಂಬಾ ಏಜ್ಡ್ ಪರ್ಸನ್ ನಾವು, ಆದ್ರಿಂದ ಎಲ್ಡರ್ ಪರ್ಸನ್ ಅವನನ್ನ ನಾವು ಒಲಿಸ್ತೇವೆ ಅಥವಾ ಪ್ಲೀಸ್ ಮಾಡ್ತೇವೆ ಅಂತಂದ್ರೆ ಅವನು ನಿತ್ಯ ನೂತನನಾಗಿರ್ತಕ್ಕಂತ ಪುರಾಣ ಪುರುಷ. ಅವನಿಗೆ ಹುಟ್ಟು ಸಾವುಗಳಿಲ್ಲ. ಇವತ್ತು ಹುಟ್ಟಿದ್ದಾನೆ, ಅವನ ಏಜ್ ಎಷ್ಟು ಅಥವಾ ಅವನ ಏಜ್ ಲಿಮಿಟ್ ಎಷ್ಟು ಅಂತ ಅಲ್ಲ, ಅವನು ಯಾವಾಗಲೂ ಹಿಂದೆಯೂ ಇದ್ದಾನೆ, ಹಿಂದೂ ಇದ್ದಾನೆ, ಮುಂದೂ ಇದ್ದಾನೆ. ಆದ್ರಿಂದ ಅವನ ಏಜ್ಗೆ ಯಾವುದೇ ತರಹದ ಲಿಮಿಟ್ಟು ಅಥವಾ ಯಾವುದೇ ಒಂದು ಸಂಖ್ಯೆ ಇಲ್ಲ. ಆದ್ರಿಂದ ನಾವು ಅವನಕ್ಕಿಂತ ಏಜ್ ಪರ್ಸನ್ ಅಂತ ಹೇಳಿ ಅವನನ್ನ ನಾವು ಪ್ಲೇಸ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಥವಾ ಬೇರೆ ಯಾವುದರಿಂದಲಾದ್ರೂ ನಮ್ಮ ಶೌರ್ಯದಿಂದ ನಾವು ಭಗವಂತನನ್ನ ಪ್ಲೇಸ್ ಮಾಡ್ತೇವೆ ಅಂತಂದ್ರೆ ಅವನ ಅಪರಾಕೃತನಾಗಿರ್ತಕ್ಕಂಥವನು ಅಮಿತ ಪರಾಕ್ರಮವಂತವನು, ನಮ್ಮ ಶೌರ್ಯದಿಂದ ಅವನಿಗಾಗಬೇಕಾದದ್ದಿಲ್ಲ. ಹೀಗೆ ಯಾವುದರಿಂದಲೂ ಕೂಡ ನಾವು ಭಗವಂತನನ್ನು ಒಲಿಸಲಿಕ್ಕೆ ಸಾಧ್ಯ ಇಲ್ಲ. ಭಕ್ತ್ಯ ತುಷ್ಯತಿ ಕೇವಲಂ ಪರಮಯ ಭಕ್ತಿ ಪ್ರಿಯೋ ಮಾಧವ. ಭಗವಂತನನ್ನು ನಾವು ಒಲಿಸಿಕೊಳ್ಬೇಕಾದ್ರೆ, ಭಗವಂತನ ಅನುಗ್ರಹ ಮಾಡಬೇಕಾದ್ರೆ ನಮ್ಗೆ ಒಂದೇ ಒಂದು ಮಾರ್ಗ, ಅದು ಭಕ್ತಿಯ ಮಾರ್ಗ. ಅಂತಹ ಭಕ್ತಿಯ ಮಾರ್ಗವನ್ನು ಬಿಟ್ಟು ಬೇರೆ ಯಾವ ಮಾರ್ಗದಿಂದಲೂ ಕೂಡ ಭಗವಂತನನ್ನು ಒಲಿಸಲಿಕ್ಕೆ, ಭಗವಂತನನ್ನು ಸೇರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಅವಸ್ಕರವಾಗಿ ಶ್ರೀಮದ್ ಆಚಾರ್ಯರ ಸಿದ್ಧಾಂತದಲ್ಲಿ ಹೇಳುವಾಗ ಹೇಳ್ತಾರೆ, ತಯಾ ಮುಕ್ತಿರ್ ನಚಾನ್ಯತ. ಭಕ್ತಿಯಿಂದಲೇ ನಮಗೆ ಮೋಕ್ಷವೇ ಹೊರತು ಬೇರೆ ಯಾವುದರಿಂದಲೂ ಸಾಧ್ಯವಿಲ್ಲ. ಅಂತಹ ಭಕ್ತಿಯ ಮಜಲುಗಳನ್ನು ಹೇಳುವಾಗ ಒಂಬತ್ತು ಮಜಲುಗಳನ್ನು ಹೇಳಿದ್ದಾರೆ. ಇದನ್ನು ಭಕ್ತಿ ಅಂತ ಕರೀತಾರೆ. ಆದರೆ ಸುಭಕ್ತಿ ಯಾವುದಾಗತ್ತೆ ಅಂತಂದ್ರೆ ಆ ಭಗವಂತನ ಭಕ್ತಿ ಹೇಗೆ ಒಂಬತ್ತು ಮಜಲುಗಳಿಂದ ಕೂಡಿರತಕ್ಕಂಥದ್ದು, ಭಗವಂತನ ದ್ವೇಷಗಳು ಅಂತ ಏನಿದ್ದ ಭಗವಂತನಲ್ಲಿ ಮಾಡುವ ದ್ವೇಷಗಳು ಯಾವುದು? ಜೀವಾಭೇದ ನಿರ್ಗುಣತ್ವ ಅಪೂರ್ಣ ಗುಣಸಾತ ಸಾಮ್ಯಾಧಿಕ್ಯ ತದನ್ಯೇಷ ತದ್ಭಕ್ತ ದ್ವೇಷ ಏವಚ ತತ್ಪ್ರಮಾಣಸ್ಯ ನಿಂದಾಚ ದ್ವೇಷಾಯತೆ ಅಖಿಲಾಮತಃ ಎಂಬುದಾಗಿ. ಭಗವಂತನಲ್ಲಿ ನಾವು ಭಕ್ತಿ ಒಂಬತ್ತು ಮಜಲುಗಳಲ್ಲಿ ಹೇಗೆ ಮಾಡ್ತೇವೋ ಅದೇ ರೀತಿಯಾಗಿ ಭಗವಂತನ ದ್ವೇಷವೂ ಕೂಡ ಒಂಬತ್ತು ಮಜಲುಗಳಲ್ಲಿ ಒಂಬತ್ತು ಮೆಟ್ಟಲುಗಳಿಂದ ಕೂಡಿರ್ತಕ್ಕಂಥದ್ದಾಗಿದೆ. ಯಾವುದದು? ಜೀವಾಭೇದ, ನಾನು ಮತ್ತು ಪರಮಾತ್ಮ ಒಂದೇ ಎಂಬುದಾಗಿ ಹೇಳುವಂತಹದ್ದು, ಜೀವ ಬ್ರಹ್ಮರ ಐಕ್ಯವನ್ನು ಹೇಳತಕ್ಕಂಥದ್ದು ಕೂಡ ಒಂದು ಬಗೆಯಾದ ದ್ವೇಷ. ನಿರ್ಗುಣತ್ವ, ಭಗವಂತನಲ್ಲಿ ಗುಣವೇ ಇಲ್ಲ, ಭಗವಂತ ಗುಣಶೂನ್ಯನಾಗಿರ್ತಕ್ಕಂಥ ಅಂತ ಹೇಳುವುದು ಕೂಡ ಒಂದು ಬಗೆಯಾದಂತಹ ದ್ವೇಷವಾಗಿದೆ. ಜೀವಾಭೇದ ನಿರ್ಗುಣತ್ವ ಅಪೂರ್ಣ ಗುಣತಾತಥ, ಭಗವಂತ ಗುಣವಂತ ಆದರೆ ಪೂರ್ಣವಾದ ಗುಣಗಳು ಇಲ್ಲ ಅವನಲ್ಲಿ, ಕೆಲವುಗಳು ಮಾತ್ರ ಇದೆ ಅಂತ ನೈಯಾಯಿಕಾದಿಗಳು ಹೇಳ್ತಾರೆ. ಜೀವನಲ್ಲಿ 16 ಗುಣಗಳಿದ್ದಾವಂತೆ, ಪರಮಾತ್ಮನಲ್ಲಿ 8 ಗುಣಗಳಿದ್ದಾವಂತೆ. ಜೀವ ಪರಮಾತ್ಮನಕ್ಕಿಂತಲೂ ಗುಣಗಳಿಂದ ಅಧಿಕನಾದವನು ಎಂಬುದಾಗಿ ಗುಣಾಧಿಕ್ಯವನ್ನ ಜೀವನಿಗೆ ಹೇಳಿ ಗುಣಾಧಿಪತೆಯನ್ನ ಪರಮಾತ್ಮನಿಗೆ ಹೇಳ್ತಾರೆ. ಅಂತಹದ್ದು ಕೂಡ ಒಂದು ಬಗೆಯಾದಂತಹ ದ್ವೇಷವಾಗಿದೆ. ಅಪೂರ್ಣ ಗುಣತಾತ್ಸದ ಸಾಮ್ಯಾಧಿಕ್ಯ, ನಾವು ಪರಮಾತ್ಮನ ಸಮಾನರು ಅಂತ ಹೇಳುವಂತಹ ಒಂದು ಮತ ಇದೆ. ನಿರಂಜನ ಪರಂ ಸಾಮ್ಯ ಉಪೈತಿ ಎಂಬುದಾಗಿ ಒಂದು ಮತಾಚಾರ್ಯರು ಹೇಳ್ತಾರೆ. ನಾವು ಇಲ್ಲಿ ಬೇರೆ ಅಲ್ಲಿ ಒಂದು, ನಾವು ಪರಮಾತ್ಮನ ಸಾಮ್ಯವನ್ನ ಅಲ್ಲಿ ಹೊಂದುತ್ತೇವೆ ಎಂಬುದಾಗಿ ಹೇಳ್ತಾರೆ. ಅಂತಹದ್ದು ಕೂಡ ಪರಮಾತ್ಮರಲ್ಲಿ ಮಾಡುವಂತಹ ಒಂದು ಬಗೆಯಾದ ದ್ವೇಷ. ಇಲ್ಲ, ನಾವು ಪರಮಾತ್ಮನಕ್ಕಿಂತ ಅಧಿಕರು ಎಂಬುದಾಗಿ ಹೇಳುವಂತಹದ್ದು ಸಾಮ್ಯ ಅಧಿಕೆ ಅನನ್ಯೇಷ ತದ್ಭಕ್ತ ದ್ವೇಷ ಏವಚ. ಪರಮಾತ್ಮನನ್ನ ಸುಪೀರಿಯಾರಿಟಿನ ನಾವು ಒಪ್ತೇವೆ, ಅವನಲ್ಲಿ ಅಮಿತ ಕಲ್ಯಾಣ ಗುಣಗಳಿದ್ದಾವೆ ಅನ್ನೋದು ಒಪ್ತೇವೆ, ಅವನಲ್ಲಿ ದೋಷಗಳಿಲ್ಲ ಅನ್ನೋದು ಒಪ್ತೇವೆ, ಅವನನ್ನೆಲ್ಲರಿಗಿಂತಲೂ ಸುಪ್ರೀಂ ಎಂಬುದಾಗಿ ಒಪ್ತೇವೆ. ಆದರೆ ಭಗವಂತನ ಭಕ್ತರು ಅಂತ ಯಾರಿದ್ದಾರೆ, ಏಕಾಂತ ಭಕ್ತರು ಅಂತ ಹೇಳಿದ್ದಾರೆ ವಾಯುದೇವರೇ ಮೊದಲಾಗಿರ್ತಕ್ಕಂಥವರು, ಅವರಲ್ಲಿ ನಾವು ದ್ವೇಷ ಮಾಡ್ತೇವೆ ಅಥವಾ
ವಾಯುದೇವರ ರಾಘವೇಂದ್ರ ಪರಮಾತ್ಮನ ವಿಶೇಷ ವಿಭೂತಿ ಸ್ವರೂಪ ಸಂಪನ್ನರಾಗಿರ್ತಕ್ಕಂತಹ ಅವನ ಏಕಾಂತ ಭಕ್ತರಾದ ಭಾಗವತೋತ್ಮರಾದ ಮಂತ್ರಾಲಯ ಪ್ರಭುಗಳು ಪ್ರಹ್ಲಾದರಾಜರು ವ್ಯಾಸರಾಜರು ರಾಘವೇಂದ್ರ ಸ್ವಾಮಿಗಳವರಲ್ಲಿ ನಾವು ದ್ವೇಷ ಮಾಡ್ತೇವೆ, ಅವರ ಪಾದೋದಕವನ್ನು ದ್ವೇಷಿಸ್ತೇವೆ, ಅವರ ಅಸ್ತೋದಕವನ್ನು ದ್ವೇಷಿಸ್ತೇವೆ, ಅವರ ಗ್ರಂಥಗಳನ್ನ ದೂಷಿಸ್ತೇವೆ, ಅಥವಾ ಅವರ ಅನುಗ್ರಹ ಮಾಡೋದನ್ನ ನಾವು ಕ್ರಿಟಿಸೈಸ್ ಮಾಡ್ತೇವೆ, ಅಥವಾ ಅವರ ವ್ಯಕ್ತಿತ್ವವನ್ನ ನಾವು ಕಡಿಮೆಯಾಗಿ ಮಾತನಾಡ್ತೇವೆ ಅಂತ ಹೇಳಿದ್ರೆ ಅದು ಯಾವುದರಲ್ಲಿ ಪರಿವಸಾನ ಆಗ್ತದೆ? ತದ್ಭಕ್ತ ದ್ವೇಷ ಏವಚ. ಭಗವಂತನ ಭಕ್ತರು ವೇದವ್ಯಾಸ ದೇವರು ಪ್ರಹ್ಲಾದರಾಜರನ್ನ ಇಡೀ ಮಹಾಭಾರತ ಭಾಗವತದಲ್ಲಿ ಬೇರೆ ಯಾರನ್ನು ಕೂಡ ಅಷ್ಟು ಮುಕ್ತ ಕಂಠದಿಂದ ವೇದವ್ಯಾಸ ದೇವರು ಕೊಂಡಾಡೋದಿಲ್ಲ. ಏನಂತ ಕೊಂಡಾಡ್ತಾರೆ ಅಂತಂದ್ರೆ, ಬ್ರಹ್ಮಣ್ಯ ಶೀಲ ಸಂಪನ್ನ ಸತ್ಯ ಸಂತೋ ಜಿತೇಂದ್ರಿಯ ಮೊದಲಾದ ವಾಯುತುಂಬ ಹೊಗಳಿಕೆಗೆ ಪಾತ್ರರಾಗಿರ್ತಕ್ಕಂತಹ ವೇದವ್ಯಾಸ ದೇವರ ಹೊಗಳಿಕೆಗೆ ಪಾತ್ರರಾಗಿರ್ತಕ್ಕಂತಹ ಮಹಾನುಭಾವರು ಪ್ರಹ್ಲಾದರಾದರು. ಅದಕ್ಕೋಸ್ಕರವಾಗಿ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ತನ್ನ ವಿಭೂತಿ ರೂಪಗಳನ್ನ ಬೇರೆ ಕಡೆಯಲ್ಲಿ ಹೇಳುವಾಗ ಪ್ರಹ್ಲಾದಸ್ಮಿ ದೈತ್ಯಾನಾಮ, ದೈತ್ಯ ಕುಲದಲ್ಲಿ ಹುಟ್ಟಿದರೂ ಕೂಡ ಅತ್ಯಂತ ನನ್ನ ವಿಭೂತಿ ರೂಪ ಸಂಪನ್ನರಾಗಿ ನನ್ನ ಭಕ್ತಿಯನ್ನ ಭಕ್ತಿಯ ಸಾರ್ವತ್ರಿಕತೆಯನ್ನ ಎಲ್ಲ ಕಡೆಯಲ್ಲಿ ಸಾರಿರ್ತಕ್ಕಂತಹ ದಿಟ್ಟ ವ್ಯಕ್ತಿತ್ವ ಪ್ರಹ್ಲಾದರಾದದ್ದು ಅಂತ ಹೇಳಿ, ಅದಕ್ಕೋಸ್ಕರವಾಗಿ ಪ್ರಹ್ಲಾದರಾದರ ಮೇಲೆ ಭಗವಂತನ ಕೃಪೆ ಎಷ್ಟು ಅಂತಂದ್ರೆ ಬೇರೆ ಯಾರಿಗೂ ಕೂಡ ಆ ರೀತಿಯಾದ ವರವನ್ನು ನೀಡಲಿಲ್ಲ. ಭವಂತಿ ಪುರುಷ ಲೋಕೆ ಮದ್ಭಕ್ತಃ ತಾಮನುವ್ರತಃ ಎಂಬುದಾಗಿ ಪ್ರಹ್ಲಾದರಾದರನ್ನ ಕುರಿತು ಹೇಳ್ತಾರೆ. ಪ್ರಹ್ಲಾದ, ನಾನು ಯಾರಾದರೂ ನನ್ನ ಭಕ್ತರು ಅಂತ ರೆಕಗ್ನೈಸ್ ಮಾಡಬೇಕಾದ್ರೆ, ಅವನ್ನ ನಾನು ಟ್ರೇಸ್ ಮಾಡಬೇಕಾದ್ರೆ, ನಾನು ಅವರನ್ನ ಅಕ್ಸೆಪ್ಟ್ ಮಾಡಬೇಕಾದ್ರೆ ಮುಖ್ಯವಾಗಿ ಬೇಸಿಕ್ ಕ್ವಾಲಿಫಿಕೇಶನ್ ಮತ್ತು ಮುಖ್ಯವಾದದ್ದು ಏನಪ್ಪಾ ಅಂತಂದ್ರೆ, ಅವರೆಲ್ಲರೂ ಕೂಡ ನಿನ್ನನ್ನು ಅನುಸರಿಸಿಕೊಂಡು ಇರಬೇಕು, ನಿನ್ನ ಫಾಲೋಯರ್ ಆಗಿದ್ರೆ ಮಾತ್ರ ನಾನು ನನ್ನ ಭಕ್ತರು ಎಂಬುದಾಗಿ ನಾನು ಸ್ವೀಕಾರ ಮಾಡ್ತೇನೆ, ಅವರನ್ನ ನನ್ನ ಲಿಸ್ಟ್ನಲ್ಲಿ ಸೇರಿಸ್ಕೊಳ್ತೇನೆ, ಅವರನ್ನು ನಾನು ಅನುಗ್ರಹ ಮಾಡ್ತೇನೆ ಅಂತ ಒಂದು ವಿಶಿಷ್ಟವಾದ ವರವನ್ನ ಪ್ರಹ್ಲಾದರಾಜರಿಗೆ ನರಸಿಂಹ ರೂಪದಲ್ಲಿ ಇರತಕ್ಕಂತಹ ಪರಮಾತ್ಮ ನೀಡಿದ್ದಾನೆ. ಆದ್ರಿಂದ ಪ್ರಹ್ಲಾದರಾಜರು ಭಗವಂತನ ಏಕಾಂತ ಭಕ್ತರಾಗಿದ್ದಾರೆ, ಭಾಗವತೋತ್ತಮರಾಗಿದ್ದಾರೆ. ಅಂತಹ ಪ್ರಹ್ಲಾದರಾದರೇ ಮೊದಲಾದಂತಹ ಭಾಗವೇಂದ್ರ ಸ್ವಾಮಿಗಳವರೇ ಮೊದಲಾದಂತಹ ದಾಸರಾಜ ಗುರುಸಾರೊಬ್ಬರೇ ಮೊದಲಾದಂತಹ ಭಗವಂತನ ಏಕಾಂತರ ಭಕ್ತರನ್ನ ನಾವು ದ್ವೇಷ ಮಾಡೋದು ಕೂಡ ಒಂದು ಬಗೆಯಾದ ದ್ವೇಷವಾಗಿದೆ. ಆದ್ದರಿಂದ ತದ್ಭಕ್ತ ದ್ವೇಷ ಏವಚ ತತ್ಪ್ರಮಾಣಸ್ಯ ನಿಂದಾಚ. ನಾವು ದೇವರನ್ನು ಒಪ್ತೇವೆ, ದೇವರ ಭಕ್ತರನ್ನ ದ್ವೇಷಿಸ್ತೇವೆ ಅಂತಂದ್ರೆ ದೇವರು ನಮ್ಗೆ ಒಲಿಯೋದಿಲ್ಲ, ದೇವರ ಅನುಗ್ರಹ ನಮಗೆ ಆಗೋದಿಲ್ಲ. ಆದ್ರಿಂದ ಭಗವಂತನ ಒಲಿಬೇಕಾದ್ರೆ ಭಕ್ತರ ಮೂಲಕವಾಗಿ ಭಕ್ತರ ಅನುಗ್ರಹ ಪಡೀಬೇಕು, ಭಕ್ತರ ಒಂದು ಅನುಭವಗಳನ್ನು ನಾವು ಪಡೀಬೇಕು, ಭಕ್ತರ ಮಾರ್ಗದಲ್ಲಿ ನಾವು ಚೆಲಿಬೇಕು, ಆಗ ಮಾತ್ರ ಭಗವಂತ ನಮಗೆ ಒಲಿತಾನೆ. ಆದ್ರಿಂದ ತದ್ಭಕ್ತ ದ್ವೇಷ ಯೋಚ ಅನ್ನುವಂತಹದ್ದು ಭಕ್ತಿಯ ದ್ವೇಷದ ಒಂದು ಮಜಲಾಗಿದೆ. ತತ್ಪ್ರಮಾಣಸ್ಯ ನಿಂದಾಚ, ಭಗವಂತನ ಸರ್ವೋತ್ತಮತ್ವಾದಿಗಳನ್ನು ಹೇಳುವಂತಹ ಪ್ರಮಾಣಗಳನ್ನ ನಾವು ನಿಂದ ಮಾಡೋದು, ವೇದಗಳನ್ನು ನಿಂದ ಮಾಡೋದು, ಪುರಾಣಗಳನ್ನು ನಿಂದ ಮಾಡೋದು, ಭಾರತವನ್ನ ನಿಂದ ಮಾಡೋದು, ಬ್ರಹ್ಮಸೂತ್ರಗಳನ್ನು ನಿಂದ ಮಾಡೋದು, ಶ್ರೀಮದ್ ಆಚಾರ್ಯರ ಶಾಸ್ತ್ರಗಳನ್ನ ನಾವು ನಿಂದ ಮಾಡೋದು, ಅದನ್ನ ರೆಫ್ಯೂಸ್ ಮಾಡೋದು, ಅದನ್ನ ತೆಗಳೋದು, ಇದು ಕೂಡ ಭಗವಂತನಲ್ಲಿ ಮಾಡುವಂತಹ ಒಂದು ಬಗೆಯಾದ ದ್ವೇಷದ ಮಜಲಾಗಿದೆ. ಆದ್ದರಿಂದ ಇಂತಹ ಒಂಬತ್ತು ವಿಧವಾದಂತಹ ದ್ವೇಷ ರಹಿತವಾದ ಒಂಬತ್ತು ಮಜಲುಗಳಿಂದ ಕೂಡಿರ್ತಕ್ಕಂತಹ ಭಕ್ತಿಯನ್ನೇ ಸುಭಗತಿ ಅಂತ ಕರೀತಾರೆ. ಆದ್ದರಿಂದ ಇಂತಹ ನವವಿಧ ದ್ವೇಷರಹಿತವಾದ ನವವಿಧವಾದ ಭಕ್ತಿಯನ್ನ ಭಗವಂತನಲ್ಲಿ ಮಾಡಿದರೆ ಮಾತ್ರ ಭಗವಂತ ನಮ್ಗೆ ಒಲಿತಾನೆ, ನಮ್ಗೆ ಅನುಗ್ರಹಿಸ್ತಾನೆ. ಆದ್ದರಿಂದ ಅಂತಹ ಒಂಬತ್ತು ಬಗೆಯಾದ ಭಕ್ತಿಯ ಮಜಲುಗಳಲ್ಲಿ ಒಂದಾದಂತಹದ್ದು ಅರ್ಚನೆ, ಅದು ಭಗವಂತನಿಗೆ ಅರ್ಚನೆ. ಯಾವ ಮೂಲಕವಾಗಿ ಅರ್ಚನೆ ಅಂತಂದ್ರೆ ರಾಘವೇಂದ್ರ ವರದೇಂದ್ರ ಸ್ವಾಮಿಗಳವರು, ಅವರ ಅಂತರ್ಯಾಮಿಯಾದಂತಹ ರಾಘವೇಂದ್ರ ಸ್ವಾಮಿಗಳವರು, ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ ನಮ್ಮ ಕುಲಗುರುಗಳಾದ ಶ್ರೀಮದ್ ಆಚಾರ್ಯರು, ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಚತುರೀಗ ಮೂರ್ತಿ ಬ್ರಹ್ಮಕರಾಕ್ಷಿತ ಮೂಲರಾಮದೇವರ ಅಡಿದಾವರೆಗಳಲ್ಲಿ ನಮ್ಮ ಎಲ್ಲ ಭಾವಪುಷ್ಪಗಳನ್ನ ವಾಕ್ಕುಸುಮಗಳನ್ನ ನಮ್ಮ ಭಕ್ತಿಯ ಪುಷ್ಪಗಳನ್ನ ನಾವು ಭಗವಂತನಿಗೆ ಸಮರ್ಪಿಸಿದಾಗ ಭಗವಂತ ಒಲಿದು ನಮ್ಮನ್ನು ಅನುಗ್ರಹ ಮಾಡ್ತಾನೆ, ನಮ್ಮೆಲ್ಲ ಕಷ್ಟಗಳನ್ನ ಪರಿಹಾರ ಮಾಡ್ತಾನೆ, ನಮ್ಮ ಜೀವನವನ್ನ ವಿಕಾಸಗೊಳಿಸ್ತಾನೆ. ಹೀಗೆ ಸೂರ್ಯೋದಯವಾದ ಕೂಡಲೇ ಪುಷ್ಪವು ವಿಕಾಸವನ್ನು ಹೊಂದತ್ತೆ, ಅದರಂತೆ ಭಗವಂತ ಒಲಿದ ಕೂಡಲೇ ನಮ್ಮ ಜೀವನ ಎಂಬತಕ್ಕಂತಹ ಪುಷ್ಪವು ವಿಕಾಸವಾಗತ್ತೆ. ಆದ್ರೆ ಎಂದಿಗೂ ಕೂಡ ಸೂರ್ಯ ಉದಯ ಆದ ಕೂಡಲೇ ಪುಷ್ಪ ವಿಕಾಸವಾಗುತ್ತೆ, ಸೂರ್ಯ ಅಸ್ತವಾದ ಕೂಡಲೇ ಪುಷ್ಪ ಮತ್ತೆ ಮುಖಲಿತವಾಗುತ್ತೆ, ಮತ್ತೆ ಮುಚ್ಚಿಕೊಳ್ಳುತ್ತೆ, ಆ ರೀತಿಯಾಗಿ ಆಗೋದಿಲ್ಲ. ಈ ಪುಷ್ಪ ಏನಿದೆ,
ಇದು ಒಮ್ಮೆ ಅರಳಿದ ಮೇಲೆ ಯಾವಾಗಲೂ ಕೂಡ ಅರಳುತ್ತಾನೆ ಇರುತ್ತೆ, ಎವರ್ ಗ್ರೀನ್ ಆಗಿ ಇರುವಂತಹ ಆಗುತ್ತೆ. ಭಗವಂತನ ಅನುಗ್ರಹ ಅಂತಹ ನವವಿಧ ಭಕ್ತಿಗಳಲ್ಲಿ ಒಂದಾದಂತಹ ಅರ್ಚನೆ ಎನ್ನುವಂತಹ ಕಾರ್ಯಕ್ರಮ ಇಂದು ನಮ್ಮ ಪುಣ್ಯ ಪಟ್ಟಣದಲ್ಲಿ ವರದೇಂದ್ರ ಸ್ವಾಮಿಗಳವರ ದಿವ್ಯ ಸನ್ನಿಧಾನದಲ್ಲಿ ನಡೀತಕ್ಕಂಥದ್ದು ಕೂಡ ಒಂದು ಭಗವಂತನ ಸಂಕಲ್ಪ. ಇದೊಂದು ವಿಶಿಷ್ಟವಾದ ಕಾರ್ಯ. ಈ ಕಾರ್ಯವನ್ನು ನೀವೆಲ್ಲರೂ ಕೂಡ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ದರ್ಶನ ಮಾಡಿ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಬೇಕಿರುವಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ವರದೇಂದ್ರ ಸ್ವಾಮಿಗಳವರು ಪ್ರೀತರಾಗಿ ಎಲ್ಲರನ್ನು ಅನುಗ್ರಹಿಸಿರಿ. ಮೇಲಿನ ಮೇಲೆ ಧಾರ್ಮಿಕ ಕಾರ್ಯಕ್ರಮಗಳು ವಿಶೇಷವಾಗಿ ನಡೆಯಲಿ. ನಮ್ಮ ಸನಾತನವಾದಂತಹ ಹಿಂದೂ ಸಂಸ್ಕೃತಿ, ನಮ್ಮ ಸನಾತನವಾದಂತಹ ಧರ್ಮ, ಇದಕ್ಕೆ ಯಾವತ್ತೂ ಕೂಡ ಹಿನ್ನಡೆ ಅನ್ನುವಂತಹದ್ದು ಆಗಬಾರದು, ಆಗುವುದಿಲ್ಲ. ನಾವೆಲ್ಲರೂ ಕೂಡ ನಮ್ಮ ಧರ್ಮದ ಒಂದು ಉಳಿವಿಗಾಗಿ, ನಮ್ಮ ಧರ್ಮದ ಪ್ರಚಾರಕ್ಕಾಗಿ, ನಮ್ಮ ಧರ್ಮದ ಒಂದು ಸ್ಥಿರತೆಗಾಗಿ ಎಲ್ಲರೂ ಕೂಡ ಕಂಕಣ ಬದ್ಧರಾಗೋಣ ಎಂಬುದಾಗಿ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೆ ಜನ ಸುಖಿನ ಭವಂತು, ಸಮಸ್ತ ಸನ್ಮಂಗಳಾಯ.